ನಮಸ್ಕಾರ ವೀಕ್ಷಕರೇ, ಜೆಬಿಎಂ ಟಿವಿಗೆ ಸ್ವಾಗತ. ನಾನು ವೀರೇಶ್. ರಾಮನಾಮ ಹಾಡಿರೋ ರಾಮ ಬರುವನು. ಅಯೋಧ್ಯೆಯಲ್ಲಿ ಇಂದು ರಾಮ ಪ್ರತಿಷ್ಠಾನ ಕಾರ್ಯಕ್ರಮ ಜರುಗಿದ್ದು, ಈ ಒಂದು ಅದ್ಭುತ ಅಮೃತ ಗಳಿಗೆಯ ಕಾರ್ಯಕ್ರಮವನ್ನು ಇಡೀ ದೇಶಾದ್ಯಂತ ರಾಮ ಭಕ್ತರು, ಹಿಂದೂವಾದಿಗಳು ಹಾಗೂ ಇನ್ನೂ ಅನೇಕ ಜನರು, ಅವರಿವರನ್ನದೆ ಪ್ರತಿಯೊಬ್ಬರೂ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಒಂದು ಮನೆಯ ಹಬ್ಬದಂತೆ ಆಚರಿಸಿ ರಾಮನ ಒಂದು ವಿಶೇಷ ಪ್ರಾಣ ಪ್ರತಿಷ್ಠಾಪನೆ. ಎಲ್ಲರೂ ಹೇಳ್ತಾರೆ 500 ವರ್ಷ ಸುದೀರ್ಘ ಹೋರಾಟ ಅಂತೇಳಿ. ಅದು ನಮಗೆ 500 ವರ್ಷ ಆಗೈತೋ ಇಲ್ಲೋ ಗೊತ್ತಿಲ್ಲ, ಆದರೆ ನಮಗೆ ತಿಳುವಳಿಕೆ ಬಂದು ನಾವು ಸಣ್ಣರಿದ್ದಾಗಿಂದ ನೋಡಾಕತ್ತಿದ್ದಂದ್ರೆ ಮಿನಿಮಮ್ 35-40 ವರ್ಷ ಆಯಿತು. ಒಂದು ರಾಮ ಮಂದಿರಕ್ಕೋಸ್ಕರ ಹೋರಾಡಿ ಮಡದವರೆಷ್ಟು ಜನನು, ಆ ಒಂದು ಈ ರಾಮ ಮಂದಿರ ಕಟ್ಟೋಗೋಸ್ಕರ ಅವರ ತಪಸ್ಸು ಮಾಡಿದಂಥ ಎಷ್ಟು ಜನ ಇದ್ದಾರೋ ಏನೋ ಗೊತ್ತಿಲ್ಲ, ಅವರಿಗೆಲ್ಲ ಒಂದು ಜಯ ಸಿಕ್ಕಂಥ ದಿನ ಇವತ್ತು. ಆದರ ಪ್ರಯುಕ್ತ ಇಡೀ ದೇಶಾದ್ಯಂತ ಎಲ್ಲ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಪೂಜೆ, ಪುನಸ್ಕಾರ, ಹವನ, ಹೋಮ, ಹವನ, ಎಲ್ಲ ಕಾರ್ಯಕ್ರಮಗಳನ್ನು ಈ ಎಲ್ಲ ಜಾತಿ ಭೇದ ಮರೆತು ಎಲ್ಲ ಮತ ಬಾಂಧವರು ಇವತ್ತು ಒಂದು ಈ ರಾಮನ ಪ್ರಾಣ ಪ್ರತಿಷ್ಠಾನ ಕಾರ್ಯಕ್ರಮವನ್ನು ಅಯೋಧ್ಯೆಗೆ ಹೋಗಿ ಮಾಡಲೇಬೇಕಂತಂದಿಲ್ಲ, ಇಲ್ಲೇ ಇದ್ದೂ ನಾವು ರಾಮನ ಪ್ರಾಣ ಪ್ರತಿಷ್ಠಾನ ಮಾಡ್ತೀವಿ ಅಂತೇಳಿ ಅಂದ್ಕೊಂಡು ಸಾವಿರಾರು ರಾಮ ಭಕ್ತರು ಇವತ್ತು ಮಾಡ್ಯಾರ. ಅವನ್ನೆಲ್ಲ ನಮ್ಮ ಟಿ ವಿ ಒಳಗೆ ಕೆಲವೊಂದು ಸಣ್ಣ ಸಣ್ಣ ತುಣುಕುಗಳು, ನಮ್ಮ ರಾಮದುರ್ಗ ಪಟ್ಟಣದಲ್ಲಿ ಒಂದೇ ದೇವಸ್ಥಾನ ಅಲ್ಲ, ನಮ್ಮ ರಾಮದುರ್ಗ ಪಟ್ಟಣದಲ್ಲಿರುವ ಎಲ್ಲ ದೇವಸ್ಥಾನಗಳಲ್ಲೂ ಇವತ್ತು ವಿಶೇಷ ಪೂಜೆ, ಹೋಮ, ಹವನ, ಅನ್ನ ಸಂತರ್ಪಣೆ ಎಲ್ಲ ಕಾರ್ಯಕ್ರಮಗಳು ಜರುಗ್ಯಾವು. ನಾವು ಒಂದೇ ದೇವಸ್ಥಾನ ಅಂತ ಹೇಳಕ್ ಬರಂಗಿಲ್ಲ, ಎಲ್ಲ ದೇವಸ್ಥಾನದೂ ನಡೆದವು. ಬರ್ರಿ ನಮ್ಮ ಟಿ ವಿ ಒಳಗೆ ಎಲ್ಲ ಪ್ರತಿಯೊಂದು ನೋಡುನು, ಯಾವ್ಯಾವ ದೇವಸ್ಥಾನದಾಗ ಯಾವ್ಯಾವ ರೀತಿ ಒಂದು ವಿಶೇಷ ಪೂಜೆಗಳನ್ನು ಮಾಡ್ಯಾರ, ಬರ್ರಿ ನೋಡ್ಕೊಂಬರುನು. ನಾರಾಯಣ ಇವ್ರ ಹೆಸರು ಹೇಳ್ರಿ, ಮಾತಾಡ್ತಾರ. ರಾಧಾಪುರ ಪೇಟೆಯ ದೇವಾಂಗ ಸಮಾಜದ ಮತ್ತು ಆರಾಧ್ಯ ದೇವತೆ ಆದ ಬನಶಂಕರಿ ದೇವಿ ಅರ್ಚಕರಾದ ಶ್ರೀ ವೇದ ಮೂರ್ತಿಗಳು ಶಂಕರೇಶ್ವಾಮಿಗಳು ಈ ರಾಮನ ಮತ್ತು ಇದರ ಬಗ್ಗೆ ಎರಡು ವಿಚಾರ ಅನಿಸಿಕೆಯನ್ನು ಹೇಳ್ತಾರೆ. ಯಾವತ್ತು ಸಕಲ ಸದ್ಭಕ್ತರಲ್ಲಿ ತಿಳಿಸುವಂತ ಏನೆಂದರೆ, ಇವತ್ತಿನ ದಿವಸ ಜನವರಿ 22 ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಭೂಮಿ ಇರುವ ಕಾರಣ ಅವನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ನಿಮಿತ್ತವಾಗಿ ನಮ್ಮ ರಾಧಾಪುರ ಪೇಟೆಯಲ್ಲಿ ಇರತಕ್ಕಂಥ ಬನಶಂಕರ ದೇವಸ್ಥಾನದಲ್ಲಿ ಅಪರೂಪತೆ ಎನ್ನದೆ ದೇವಲ್ ಮಹರ್ಷಿ ರೂಪದಲ್ಲಿರುವಂತಹ ಮೂರ್ತಿಗೆ ರಾಮನ ಮತ್ತು ಹನುಮಂತನ ರೂಪಕವನ್ನು ಈ ಒಂದು ದೇವಸ್ಥಾನದಲ್ಲಿ ಅತ್ಯಂತ ಸರಳ ರೀತಿಯಲ್ಲಿ ಆದರೂ ಕೂಡ ಬಹು ವಿಜೃಂಭಣೆಯಿಂದ ಮೂರ್ತಿಯನ್ನು ರೂಪಣೆ ಮಾಡಿದ್ದಾರೆ. ನಮ್ಮ ದೇವಾಂಗ ಸಮಾಜದ ಎಲ್ಲ ಸಕಲ ಸದ್ಭಕ್ತರಲ್ಲಿ ಮತ್ತು ಈ ರಾಣಾಪುರಪೇಟೆಯಲ್ಲಿ ಇರತಕ್ಕಂಥ ಎಲ್ಲ ಯುವಕರು, ಯುವತಿಯರು, ಹಿರಿಯರು, ಅಕ್ಕ ತಂಗಿಯರು ಎಲ್ಲರೂ ಸೇರಿ ಈ ಒಂದು ಹಬ್ಬದ ವಾತಾವರಣ ಅಂತೇಳಿ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ತಮ್ಮೆಲ್ಲರಿಗೂ ಈ ಒಂದು ರಾಮನ ಜನ್ಮಭೂಮಿಯಲ್ಲಿ ಇರತಕ್ಕಂಥ ರಾಮನ ಪ್ರತಿಷ್ಠಾಪನೆಯ ನಿಮಿತ್ತವಾಗಿ ಈ ಒಂದು ಕಾರ್ಯಕ್ರಮವನ್ನು ವಿಶೇಷ ಅತ್ಯಂತ ಸರಳ ರೀತಿಯಲ್ಲಿ ಆದರೂ ಕೂಡ ವೈಭವಕ್ಕಿಂತ ವಿಜೃಂಭಣೆಯಿಂದ ಆಚರಿಸುತ್ತಿದ್ದಾರೆ. ಸಕಲ ಸದ್ಭಕ್ತರಿಗೆ ಆ ರಾಮನು ಸಕಲ ದೇವತಾ ದೇವತೆಯರು ಕೂಡ ಅವರಿಗೆ ಸಕಲ ಸಂಪತ್ತು, ವಿಕಾಸ, ಆಯುರ ಆರೋಗ್ಯ, ಐಶ್ವರ್ಯವನ್ನು ಪಟ್ಟು ದೈಪಾಲಿಸಲಿ ಅಂತ ನಾವೆಲ್ಲರೂ ಕೂಡ ದೇವಾನ ದೇವತೆಗಳಿಗೆ ಹಾಗೂ ರಾಮನವರಿಗೆ ಬೇಡಿಕೊಳ್ತಾ ಈ ಒಂದು ಕಾರ್ಯಕ್ರಮ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಿಸೋಣ. ಅದರಂತೆ ರಾಧಾಪುರ ಪೇಟೆಯ ದೇವಾಂಗ ಸಮಾಜದ ಹಿರಿಯರು, ನಾರಾಯಣಪ್ಪ ಹುಲಿ, ಗರಡಿಮಣಿ ಕುಬೇರಪ್ಪರು, ಎಲ್ಲ ಯುವಕರನ್ನು, ಹಿರಿಯರನ್ನು ಕೂಡಿಸಿ, ಮಹಿಳೆಯರನ್ನು ಕೂಡಿಸಿ ಇಂಥ ಅದ್ಭುತವಾದ ಜೀವನದಲ್ಲಿ ಆಗದಂಥ ರಾಮಾಯಣ ಮಾಡಿದಂಥ ಈ ನಮ್ಮ ವಿಶ್ವಕ್ಕೆ ಹೆಸರು ತಂದಂಥ ರಾಮನ ಮೂರ್ತಿಗೆ ಮೋದಿಯವರು ಮಾಡಿದ್ದಾರೆ. ಮತ್ತು ರಾಮನ ವಿಚಾರವಾಗಿ ನಾರಾಯಣಪ್ಪ ಹುಲಿಯವರು ಎರಡು ಅನಿಸಿಕೆಯನ್ನು ಹೇಳಬೇಕಂತ ಕೇಳ್ಕೊಳ್ತೀವಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.
ಜನವರಿ 22 ರಾಮ ಜನ್ಮಭೂಮಿಯಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಇದು ಹಿಂದೂಗಳ ಬಹಳ ದಿನಗಳ ಕನಸಾಗಿತ್ತು, 500 ವರ್ಷಗಳ ಕನಸಾಗಿತ್ತು. ಇದಕ್ಕೆ ಸಾಕಷ್ಟು ಮಂದಿ ಹಿಂದಕ್ಕೆ ಹೋರಾಟ ಮಾಡಿ ಸಾಕಷ್ಟು ಬಲಿದಾನ ಕೊಟ್ಟಾರ. ಅದಕ್ಕೆ ಪೂರಕವಾಗಿ ನಾವು ಇದನ್ನು ರಾಮ ಜನ್ಮಭೂಮಿಯಲ್ಲಿ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ದೇವಾಲಯ ನಿರ್ಮಾಣದ ನಮ್ಮ ಜೀವನದಲ್ಲಿ ನೋಡ್ತಾ ಇದ್ದೀವಿ ಅಂತಂದ್ರೆ ಇದು ನಮ್ಮ ಸೌಭಾಗ್ಯ. ಯಾಕಂದರೆ ಇದಕ್ಕೆ ಸಾಕಷ್ಟು ಮಂದಿ 500 ವರ್ಷ ಒಂದು ಗಂಟದ ತಲೆ ಹೋದರೂ ಇದನ್ನು ನೋಡೋಕ್ಕಾಗಿದ್ದಿಲ್ಲ. ಇದನ್ನೆಲ್ಲ ನೋಡಕ್ಕತ್ತೀವಿ ಅಂದರೆ ನಮ್ದು ಭಾಗ್ಯ. ಅದಕ್ಕೆ ಏನೈತಿ, ನಾವು ಒಂದು ಎಳ್ಳಷ್ಟು ನಾವು ಇದು ಮಾಡಿದ ಕಾರ್ಯಕ್ರಮ ಅಲ್ಲ. ಯಾಕಂದ್ರೆ ಹಿಂದಕ್ಕಿನ ತ್ಯಾಗ ಬಲಿದಾನ ನೋಡಕ್ಕಿಂತ ನಾವು ಇದನ್ನೊಂದು ಹಬ್ಬದ ವಾತಾವರಣ ಆಚರಿಸಬೇಕಂತೇಳಿ ಎಲ್ಲರಿಗೆ ಕೈ ಮುಗಿದು ಮನವಿಯಿಂದ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಪ್ರತಿ ಮನೆಯಲ್ಲಿ ಒಂದು 5 ದೀಪ ಹಚ್ಚಿರಿ, ಸಾಯಂಕಾಲ ದೀಪ ಹಚ್ಚಿ ತಮ್ಮ ತಮ್ಮ ಉದ್ಯೋಗಗಳನ್ನು ಆಗಲಿ. ನಾವು ಈಗ 11 ಪೇಟೆ ವತಿಯಿಂದ 7 ಪೇಟೆ ವತಿಯಿಂದ ಉದ್ಯೋಗಗಳನ್ನು ಬಂದ್ ಮಾಡ್ತೀವಿ. ಒಂದು ಕೆಡ್ಸ ತಮ್ಮ ತಮಗೆ ರಾಮನ ಜಪದೊಳಗೆ ಭಾಗವಹಿಸ್ರಿ ಅಂತ ಹೇಳಿ ಕೆಲಸ ಈ ಹಬ್ಬದ ವಾತಾವರಣದಲ್ಲಿ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಒಂದು 2 ಮಾತು ಹೇಳ್ಬೇಕಂತ ಕೇಳ್ತೀನಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ತಾಯಿ ಕರೆಮ್ಮಿಗೆ ವಂದಿಸುತ್ತಾ ಇವತ್ತು ನಿಜವಾಗ ಹೇಳ್ಬೇಕಾದ್ರೆ ಸುವರ್ಣಾಕ್ಷರೊಳಗೆ ಇಡೀ ದಿನ ಇದೆ. ನಾವು ಕಾಣ್ತಿದ್ದೋ ಇಲ್ಲೋ ನಮ್ಮ ಭಾಗ್ಯ ಐತಿ ಎಲ್ಲರದು. ಇಡೀ ನಮ್ಮ ದೇಶನ ಒಂದು ಹಿಂದುತ್ವ ಆಗಿಬಿಟ್ಟತಿ ಇವತ್ತು ಕರೆ ಹೇಳ್ಬೇಕಂದ್ರೆ ರಾಮ ರಾಮನ ಪ್ರತಿಷ್ಠಾಪನೆ ಐತಿಯೊಳಗೆ. ಆದ್ದರಿಂದ ಇಡೀ ಭಾರತದಂಥದ ಒಂದು ಸಂಪ್ರದಾಯ ಆಚರಣೆ. ಇನ್ನೂ ಸಾಯಂಕಾಲ ನೋಡ್ಬೇಕು, ಸಾಯಂಕಾಲ ದೀಪ ಹಚ್ಚೋದ್ರಿಂದ 5 ದೀಪ ಅಂದ್ರೆ ಇಡೀ ನಮ್ಮ ಹಿಂದೂಸ್ತಾನ ಭಾರತನ ಒಂದು ದೀಪಾವಳಿ ಆಚರಿಸೋದು ಹೆಂಗೆ ಆ ಥರ ಒಂದು ಕಾರ್ಯಕ್ರಮ ಐತಿ. ಅದನ್ನೇ ನೋಡೋಕೆ ನಾವು ಇನ್ನೂ ಇದೈತಿ, ಅದನ್ನು ನೋಡುವಂಥದ್ದನ್ನ ಐತಿ. ಕರೆ ಹೇಳ್ಬೇಕಂತಂದ್ರೆ ಮುಂಜಾನೆ ವಕೀಲರು ಹೇಳ್ದಂಗೆ ಹೋಮ ಎಲ್ಲ ನಾವು ಮಾಡೀವು. ಮುಂದೆ ನಾವು ಇದನ್ನೆಲ್ಲ ನಾವು ಮಾಡಬೇಕಾದ್ರೂ ತೀರ್ಮಾನ ತೊಗೊಂಡು ನಮ್ದು ನೇಕಾರ ಸಮಾಜ ಎಲ್ಲರೂ ಕೂಡ ಹೆಂಗೆ ಮಾಡಬೇಕನ್ನೋದು ಇಡೀ ಎಲ್ಲ ಮಗ್ಗವನ್ನೆಲ್ಲ ಬಂದ್ ಮಾಡಿ ನಮ್ಮ ಮಗ್ಗ ಮತ್ತು ನಮ್ಮ ಉದ್ಯೋಗ ಬಂದ್ ಮಾಡಿ ಆಚರಣೆ ಮಾಡಬೇಕಂತ ಆ ಪ್ರಕಾರ ಪ್ರತಿಯೊಬ್ಬರು ಇದ್ರೊಳಗೆ ಪಾಲ್ಗೊಂಡಾರ. ನಾವು ಏನು ಹೇಳಿದ್ದೀವಿ ನಾವು ಆ ಪ್ರಕಾರ ಹೆಚ್ಚಿನ ಸಂಖ್ಯೆಯೊಳಗೆ ಒಂದೊಂದು ಪ್ಯಾಟಿಯೊಳಗೆ ಆಯಾ ಗುಡಿಯೊಳಗೆ ಹೋಮ ಹವನ ಇದೆಲ್ಲ ಮಾಡಿ ಚಾಲಿ ಇದು ಪಠಣ ಮಾಡೋದು ಇವೆಲ್ಲ ಮಾಡ್ಯಾವ. ಅದಕ್ಕೆ ಒಂಥರ ಇದು ನಮಗೆ ಖುಷಿ ಅನಿಸೈತಿ. ಇದು ನಮಗೆ ಸಿಕ್ಕ ಬಾಕಿ ಮುಂದಿನ ಸಿಗುತ್ತೋ ಏನೋ ಗ್ಯಾರಂಟಿ ಇಲ್ಲ, ಆ ಥರ ಇದೈತಿ. ಅದಕ್ಕೆ ನಮಗೆ ಅಗದಿ ಖುಷಿ ಆಗೈತಿ. ಮತ್ತು ಒಂದೊಂದು ಕಡೆ ಅನುಸಂತರ್ಪಣೆ ಅದಾವೆ, ಅದಕ್ಕೆಲ್ಲರೂ ಇದ್ರ ಪಾಲ್ಗೊಂಡು ಈಗ ನಮ್ಗೆ 2 ಮಾತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ನಮಸ್ಕಾರ. ತಾಯಿ ಲಕ್ಷ್ಮೀದೇವಿಯ ಟ್ರಸ್ಟ್ ಕಮಿಟಿ ಮತ್ತು ನಾರಾಯಣಪೇಟೆಯ ಗುರು ಹಿರಿಯರು ಮತ್ತು ಸಮಾಜದವರು ಕೂಡ್ಯಾರ. ಈಗ ಈ ಅಲಂಕಾರವನ್ನು ಮತ್ತು ಈ ಕಾರ್ಯಕ್ರಮವನ್ನು ಯಾವುದಕ್ಕೆ ಹಮ್ಮಿಕೊಂಡಿರೋ ಅನ್ನೋ ಬಗ್ಗೆ 2 ಮಾತುಗಳನ್ನು ವಕೀಲರು ಕುರುಡಿ ಶ್ರೀನಿವಾಸ್ ಮಾತಾಡಬೇಕಂತ ಕೇಳ್ತೀನಿ. ಎಲ್ಲ ನಮ್ಮ ಸಮಸ್ತ ಹಿಂದೂಗಳಿಗೆ ಇದೊಂದು ಅವಿಸ್ಮರಣೀಯವಾದಂಥ ದಿನ. ಯಾಕಂತಂದ್ರೆ ಈ ಒಂದು ಸುಮಾರು 100,000 ಹಿಂದೂಗಳ ಒಂದು ತ್ಯಾಗದ ಒಂದು ಬಲಿದಾನದ ಸಂಕೇತವಾಗಿ ಸುಮಾರು 500 ವರ್ಷ ನಿರಂತರ ಹೋರಾಟದ ಪ್ರತಿಫಲವಾಗಿ ಇಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ. ಈ ಒಂದು ನಿರ್ಮಾಣ ಕಾರ್ಯ ಯಾಕಂದ್ರೆ ಇದು ಯಾವ ರೀತಿ ಒಂದು ವಾತಾವರಣ ಇದು ಆಗೈತೆ ಅಂತಂದ್ರೆ ದೇಶದೊಳಗೆ ಅಷ್ಟೇ ಅಲ್ಲದೆ ವಿಶ್ವದಾದ್ಯಂತ ಇದು ಎಲ್ಲರಿಗೂ ಕೂಡ ಒಂದು ಸಂಭ್ರಮದ ವಾತಾವರಣ ಆಗಿದೆ. ಯಾಕಂದ್ರೆ ಎಲ್ಲರ ಮನೆಯಲ್ಲಿ ಕೂಡ ಹಬ್ಬದ ವಾತಾವರಣ, ಎಲ್ಲರ ಮುಖದಲ್ಲಿ ಒಂದು ಆತ್ಮವಿಶ್ವಾಸ, ಒಂದು ಹಿಂದುತ್ವದ ಪ್ರತೀಕ, ಈ ಒಂದು ಸಾಮರಸ್ಯದ ಒಂದು ಭಾವನೆಯನ್ನು ಇಡೀ ಕೂಡ ನಮ್ಮ ದೇಶದಲ್ಲೆಲ್ಲ ವಿಶ್ವದಲ್ಲೇನ ತೋರ್ತಾ ಇದೆ. ದಿನದಿಂದ ದಿನಕ್ಕೆ ಈ ಒಂದು ರಾಮರಾಜ್ಯದ ಒಂದು ಕಲ್ಪನೆ ಏನಿದೆ ಎಲ್ಲರಲ್ಲಿಯೂ ಸಹೋದರ ಸಾಮರಸ್ಯ ಭಾವನೆ ಬರಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಉತ್ತಮವಾದಂಥ ಪ್ರತಿಕ್ರಿಯೆ ದೇಶಾದ್ಯಂತ ರಾಜ್ಯದಾದ್ಯಂತ ಅಲ್ಲ ವಿಶ್ವದಾದ್ಯಂತ ಈ ಒಂದು ಪ್ರತಿಕ್ರಿಯೆ ದೊರೀತಾ ಇದೆ. ಯಾಕಂದ್ರೆ ಈ ಒಂದು ರಾಮ ಜನ್ಮಭೂಮಿಯಲ್ಲಿ ಅಯೋಧ್ಯೆಯ ಒಂದು ಮೂರ್ತಿಯ ಪ್ರತಿಷ್ಠಾಪನೆ ಅಂಗವಾಗಿ ನಮ್ಮ ಸಮಾಜದ ಎಲ್ಲ ಗುರಿಯರು ಸಮ್ಮುಖದಲ್ಲಿ ತೀರ್ಮಾನದಂತ ಪ್ರಕಾರ ನಮ್ಮ ಸಮಾಜದ ಹಿರಿಯರು ಇವತ್ತು ಬೆಳಿಗ್ಗೆ 6 ರಿಂದ 8 ಗಂಟೆ ಮಟ್ಟ ಹೋಮ ಹವನಗಳನ್ನು ಪ್ರಾರಂಭ ಮಾಡಿ 8 ಗಂಟೆಗೆ ಮುಗಿಸಿ ನಂತರ ಅಲ್ಲಿಂದ ಕೂಡ ಹನುಮಾನ ಚಾಲೀಸ ಪಠಣ ಆದ ನಂತರ ಇವತ್ತು ಇವರು ಲಲಿತ ಸಹಸ್ರನಾಮ ಓದುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಈ ಕಾರ್ಯಕ್ರಮ ಮುಗಿದ ನಂತರ ಅಲ್ಲಿಂದ 11 ಗಂಟೆಯಿಂದ 1 ಗಂಟೆ ಮಟ್ಟ ಅಲ್ಲಿ ಏನಾಗ್ತಕ್ಕಂಥ ನೇರ ಪ್ರಸಾರವನ್ನು ಇಲ್ಲಿ LED ಪರದೆ ಮುಖಾಂತರ ಸಮಸ್ತ ಸಾರ್ವಜನಿಕರಿಗೆ ನೋಡ್ತಕ್ಕಂಥ ಒಂದು
ವ್ಯವಸ್ಥೆ ಕೂಡ ಮಾಡಲಾಗಿದೆ. ನಂತರ ಇಲ್ಲಿ ಅಭಿಷೇಕವನ್ನು ಮಾಡಿ ಅಭಿಷೇಕವನ್ನು ತೆಗೆದುಕೊಂಡು ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗಿ ನಂತರ ಸಾಯಂಕಾಲ ಪ್ರತಿಯೊಂದು ಮನೆಯಲ್ಲಿ 5 ದೀಪಗಳನ್ನು ಹಚ್ಚಿಕೊಂಡು ಅದರಲ್ಲಿ ಒಂದು ದೀಪವನ್ನು ಇಲ್ಲಿ ಲಕ್ಷ್ಮೀದೇವಿಯ ಗುಡಿ ಎತ್ತುವ ಮುಂದೆ ಇಲ್ಲಿ ಕೂಡ ದೀಪಾವಳಿಯ ಹಾಗೆ ದೀಪೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತ ತಿಳ್ಕೊಂಡ ಸಮಸ್ತ ನಮ್ಮ ಹಿರಿಯರು ಒಂದು ಈ ಒಂದು ಏನು ತೀರ್ಮಾನ ಮಾಡಿಕೊಂಡಿದ್ದಾರೆ ಆ ಪ್ರಕಾರ ನಿರಂತರ ಕಾರ್ಯಕ್ರಮಗಳು ಇವತ್ತು ಚಲ್ತಿಯಲ್ಲಿದ್ದಾವೆ. ಅದೇ ರೀತಿ ಸಾಯಂಕಾಲ ಕೂಡ ಎಲ್ಲ ನಮ್ಮ ಮಹಿಳೆಯರು ತಾಯಂದಿರು ಎಲ್ಲರೂ ಕೂಡ ಚಿಕ್ಕ ಮಕ್ಕಳೊಂದಿಗೆ ಇದು ಸಾಕಷ್ಟು ಇವಲ್ಲಿ ನಮ್ಮ ಸಂಭ್ರಮದ ವಾತಾವರಣ ನಿರ್ಮಾಣ ಆಗಿದೆ. ಅದೇ ರೀತಿ ನಮ್ಮ ನೇಕಾರಪೇಟೆಯಲ್ಲಿ ವಿಠಲ ಸಾರ್ವಜನಿಕ ಶ್ರೀ ವಿಠಲ ಹರಿಮಂದಿರದಲ್ಲಿ ನಿನ್ನೆ ಈಗ ಸತತ 24 ತಾಸುಗಳವರೆಗೆ ಶ್ರೀರಾಮನ ಜಪವನ್ನು ಮಾಡಬೇಕು ಅನ್ನೋ ಬೃಹತ್ ಸಂಕಲ್ಪದೊಂದಿಗೆ ಕೇವಲ ಪುರುಷರು ಅಷ್ಟೇ ಅಲ್ಲ ಕೇವಲ ಮಹಿಳೆಯರು ಅಷ್ಟೇ ಅಲ್ಲ ವಿದ್ಯಾರ್ಥಿಗಳು ಕೂಡ ರಾಮನ ಒಂದು ಜಪ ತಪ ಆಗಲಿ ಅವರಿಗೂ ಕೂಡ ಒಂದು ರಾಮನ ಒಂದು ಭಕ್ತಿ ಒಂದು ಅವ್ರಿಗೆ ಅಪಾರವಾದಂಥ ಅವ್ರ ಮನಸ್ಸಿನಲ್ಲಿ ಮೂಡಲಿ ಅನ್ನೋ ಸದುದ್ದೇಶದಿಂದ ನಿನ್ನೆ ಮಧ್ಯಾಹ್ನ 12 ಪ್ರಾರಂಭವಾಗಿ ಇವತ್ತು 12 ಮಟ್ಟ ಸತತವಾಗಿ ರಾಮಜಪ ಮಾಡುವಂಥ ಸಂಕಲ್ಪದೊಂದಿಗೆ ಈಗಾಗಲೇ ಪ್ರಾರಂಭ ಆಗಿದೆ, ಅದು ಕೂಡ ನಡೀತಾ ಇದೆ. ಇಷ್ಟು ಹೇಳಿ ಈ ನಮ್ಮ ಸಮಸ್ತ ನಮ್ಮ ನೇಕಾರಪೇಟೆಯಲ್ಲಿ ವಿಶೇಷ ಇನ್ನೂ ಕೂಡ ಹಲವಾರು ಅನ್ನಸಂತರ್ಪಣೆ ಕಾರ್ಯಕ್ರಮಗಳಾಗಿರ್ಬೋದು ಕುಂಭಮೇಳ ಆಗಿರ್ಬೋದು ವಿವಿಧ ಪೇಟೆಗಳಲ್ಲಿ ವಿಭಿನ್ನವಾದ ರೀತಿಯಲ್ಲಿ ರಾಮದ ಒಂದು ಜಪತಪವನ್ನು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಆ ರಾಮನ ಒಂದು ಆಶೀರ್ವಾದ ಇರಲಿ. ನಮ್ಮ ರಾಮರಾಜ್ಯ ನಿರ್ಮಾಣವಾಗುವಲ್ಲಿ ನಾವೆಲ್ಲರೂ ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತೇಳಿ ನಾನು ಒಂದು 2 ಮಾತು ಮುಗಿಸ್ತೀನಿ. ಶ್ರೀಗಂಧ ಯಲಗೋಡ್ ಅವರು ರಾಮನ ಬಗ್ಗೆ ಒಂದು 2 ಮಾತುಗಳನ್ನು ಹೇಳ್ಬೇಕಂತ ಕೇಳ್ಕೊಂತೀವಿ. ಲಕ್ಷ್ಮೀದೇವಿ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ ದೈವ ಮಂಡಳಿಯವರಿಗೂ ಕೂಡ ನಮಸ್ಕರಿಸುತ್ತಾ ಇವತ್ತು ಶ್ರೀರಾಮನ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇರುವುದರಿಂದ ನಮ್ಮ ನಾರಾಯಣಪೇಟೆಯಲ್ಲಿ ಒಂದು ಹಬ್ಬದ ಸಂಭ್ರಮ ವಾತಾವರಣ ಮೂಡಿ ಬರುತ್ತದೆ. ಮತ್ತು ಇಲ್ಲೆಲ್ಲ ನಮ್ಮ ಮಹಿಳೆಯರು ಲಲಿತಾ ಸಹಸ್ರನಾಮಾವಳಿ ಓದುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತಾರೆ. ಮತ್ತು ಅದೇ ರೀತಿ ನಮ್ಮ ಎಲ್ಲ ಹಿರಿಯರು ಕೂಡ ಎಲ್ಲರೂ ಕೂಡ ಸಹಕಾರವನ್ನು ನೀಡಿರುತ್ತಾರೆ. ಇದೇ ರೀತಿ ಎಲ್ಲ ಕಾರ್ಯಕ್ರಮಕ್ಕೂ ಸಹಿತ ನಮಗೆ ಸಹಕಾರವನ್ನು ಕೊಟ್ಟಿರುವುದರಿಂದ ನಾವು ಮಹಿಳೆಯರು ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ತಂದೆ ಶ್ರೀರಾಮಚಂದ್ರನ ಒಂದು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇರುವುದರಿಂದ ಈ ದಿನ ಎಲ್ಲರಿಗೂ ಶುಭವಾಗಲಿ. ಇದೇ ರೀತಿ ನಮ್ಮ ಸಮಾಜಕ್ಕೂ ಕೂಡ ಇಡೀ ವಿಶ್ವಕ್ಕೂ ಕೂಡ ಮಳೆ ಬೆಳೆ ಎಲ್ಲ ಸರ್ವ ಸಂಪತ್ತಿನಿಂದ ಕೂಡಿ ಎಲ್ಲರೂ ಕೂಡ ಒಳ್ಳೆಯ ರೀತಿಯಿಂದ ಒಳ್ಳೆಯದಾದಂಥ ಜೀವನ ನಡೆಯಲಿ ಎಂದು ತಾಯಿ ಬನಶಂಕರಿ ಪಾದ ಕಮಲಗಳಿಗೆ ಬೇಡಿಕೊಳ್ಳುತ್ತೇನೆ. ತಾಯಿ ಬನಶಂಕರಿ ದೇವಿ ಪಾದಕ್ಕೆ ನಮಿಸುತ್ತಾ ಆರಾಧ್ಯ ದೇವತೆ ಆದ ಬನಶಂಕರಿ ದೇವಿ ಮತ್ತು ದೇವಾಂಗ ಸಮಾಜದ ಕುಲದೇವತೆ ಆದ ಆದಿಶಕ್ತಿ ಮತ್ತು ಬನಶಂಕರಿ ದೇವಿಯ ಅರ್ಚಕರಾದ ಶ್ರೀ 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 ನರೇಂದ್ರ ಸ್ವಾಮಿಗಳು ಅಮೃತ ಹಸ್ತದಿಂದ ಇವತ್ತಿನ ನಮ್ಮ ರಾಮ ಪಠಣವನ್ನು ಮತ್ತು ಹುಡುಗರನ್ನು ಕರ್ಕೊಂಡು ಹೋಮ ಯಜ್ಞ ಮಾಡಕತ್ತಿದ್ದಾರೆ. ಈ ಹಿರಿಯರು ಅವರಿಗೆ ಎಲ್ಲ ಬೆಂಬಲ ಕೊಟ್ಟು ಅವರಿಗೆ ಸಪೋರ್ಟ್ ಕೊಟ್ಟು ಏಕನಾಥ್ ಕಣ್ಣೂರವರು ಸುಳ್ಳ ದೀಸರವರು ರಾಮದ್ರ ಬಂಧುಗಳು ಬಾಣಕಾರಪೇಟೆ ಎಲ್ಲ ಗುರು ಹಿರಿಯರು ಯುವಕರು ಕೂಡಿ ಈ ಕಾರ್ಯಕ್ರಮ ಅದ್ದೂರಿಯಿಂದ ಮಾಡ್ತಾರೆ. ಈ ವಿಷಯದ ಬಗ್ಗೆ ನಮ್ಮ ಗುರುಗಳು ನಿರಂಜನ ಸ್ವಾಮಿಗಳು 2 ಅನಿಸಿಕೆಯನ್ನು ಹೇಳಬೇಕು. ಹರಿ ಓಂ. ಶ್ರೀ ಬನಶಂಕರಿ ದೇವತಾ ನಮಃ. ಶ್ರೀರಾಮದೇವತಾ, ಈ ದಿವಸ ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠಾಪನ ಮುಹೂರ್ತ ನಿಮಿತ್ತವಾಗಿ ಬನಶಂಕರಿ ದೇವಸ್ಥಾನ ಬಾಣಕಾರಪೇಟೆಯಲ್ಲಿ ಇಂದು ವಿಶೇಷ ಬನಶಂಕರಿ ದೇವಿಗೆ ವಿಶೇಷವಾದಂಥ ಒಂದು ಪಂಚಾಮೃತ ಅಭಿಷೇಕ ನಂತರ ಅರ್ಥನಾರೀಶ್ವರರ ಅಲಂಕಾರವನ್ನು ಮಾಡಿರುತ್ತದೆ. ಅದೇ ರೀತಿ ಇಲ್ಲಿ ಶ್ರೀ ರಾಮರಕ್ಷಾ ಸ್ತೋತ್ರದೊಂದಿಗೆ ರಾಮರಕ್ಷಾ ಸರ್ವ ಭದ್ರತಾ ಮಂಡಲವನ್ನು ರಚಿಸಿ ಹೋಮ ಹವನವನ್ನು ಕೂಡ ಮಾಡ್ತಾ ಇದ್ದೀವಿ. ಇದೆಲ್ಲವೂ ಈ ಒಂದು ಸರ್ವ ದೇವಾಂಗ ಬಾಂಧವರು ಹಾಗೂ ಇನ್ನುಳಿದಂಥ ಎಲ್ಲ ಕುಲ ಬಾಂಧವರಿಗೂ ಆ ರಾಮನ ರಕ್ಷೆ ಸದಾವಕಾಲ, ಆ ದೇವಿಯ ಕೃಪೆ ಎಲ್ಲರ ಮೇಲೆ ಸದಾವಕಾಲ ಆಗಲೆಂದು ಕಥೆಯಲ್ಲಿ ಪ್ರಾರ್ಥಿಸುತ್ತೇವೆ. ಜೈ ಶ್ರೀರಾಮ್. ಮತ್ತು ಹುಡುಗರನ್ನು ಕರ್ಕೊಂಡು ಹೋಮ ಯಜ್ಞ ಮಾಡಕತ್ತಿದ್ದಾರೆ. ಈ ಹಿರಿಯರು ಅವರಿಗೆ ಎಲ್ಲ ಬೆಂಬಲ ಕೊಟ್ಟು ಅವರಿಗೆ ಸಪೋರ್ಟ್ ಕೊಟ್ಟು ಏಕನಾಥ್ ಕಣ್ಣೂರವರು ಸುಳ್ಳ ದೀಸರವರು ರಾಮದ್ರ ಬಂಧುಗಳು ಬಾಣಕಾರಪೇಟೆ ಎಲ್ಲ ಗುರು ಹಿರಿಯರು ಯುವಕರು ಕೂಡಿ ಈ ಕಾರ್ಯಕ್ರಮ ಅದ್ದೂರಿಯಿಂದ ಮಾಡ್ತಾರೆ. ಈ ವಿಷಯದ ಬಗ್ಗೆ ನಮ್ಮ ಗುರುಗಳು ನಿರಂಜನ ಸ್ವಾಮಿಗಳು 2 ಅನಿಸಿಕೆಯನ್ನು ಹೇಳಬೇಕು. ಚಾಲು ಇದ್ದಾರೆ.
ಹರಿ ಓಂ. ಶ್ರೀ ಬನಶಂಕರಿ ದೇವತಾ ನಮಃ. ಶ್ರೀ ರಾಮದೇವತಾ, ಈ ದಿವಸ ಶ್ರೀ ರಾಮದೇವರ ಪ್ರಾಣ ಪ್ರತಿಷ್ಠಾಪನ ಮುಹೂರ್ತ ನಿಮಿತ್ತವಾಗಿ ಬನಶಂಕರಿ ದೇವಸ್ಥಾನ ಬಾನಕಾರಪೇಟೆಯಲ್ಲಿ ಇಂದು ವಿಶೇಷ ಬನಶಂಕರಿ ದೇವರಿಗೆ ವಿಶೇಷವಾದಂಥ ಒಂದು ಪಂಚಾಮೃತ ಅಭಿಷೇಕ ನಂತರ ಅರ್ಧನಾರೀಶ್ವರರ ಅಲಂಕಾರವನ್ನು ಮಾಡಿರುತ್ತದೆ. ಅದೇ ರೀತಿ ಇಲ್ಲಿ ಶ್ರೀ ರಾಮರಕ್ಷಾ ಸ್ತೋತ್ರದೊಂದಿಗೆ ರಾಮರಕ್ಷಾ ಸರ್ವ ಭದ್ರತಾ ಮಂಡಲವನ್ನು ರಚಿಸಿ ಹೋಮ ಹವನವನ್ನು ಕೂಡ ಮಾಡ್ತಾ ಇದ್ದೀವಿ. ಇದೆಲ್ಲವೂ ಈ ಒಂದು ಸರ್ವ ದೇವಾಂಗ ಬಾಂಧವರು ಹಾಗೂ ಇನ್ನುಳಿದಂತಹ ಎಲ್ಲ ಕುಲ ಬಾಂಧವರಿಗೂ ಆ ರಾಮನ ರಕ್ಷೆ ಸದಾವಕಾಲ, ಆ ದೇವಿಯ ಕೃಪೆ ಎಲ್ಲರ ಮೇಲೆ ಸದಾವಕಾಲ ಆಗಲೆಂದು ಪ್ರಾರ್ಥನೆಯಲ್ಲಿ. ರಾಮಚಂದ್ರ ಭಗವಾನ್ ಕಿ ಜೈ. ಜೈ ರಾಮ್, ಜೈ ರಾಮ್, ಜೈ ರಾಮ್, ಶ್ರೀ ರಾಮ್, ಜೈ ರಾಮ್, ಶ್ರೀ ರಾಮ್. ಮಾಧವ ಮೋಹನ, ಮಾಧವ ಮೋಹನ ಮಂಗಲ ರೂಪ, ಆರುತಿಯನು ಎತ್ತಿರೆ ಗಣೇಶಗೆ ಮಂಗಳಾರುತಿಯನು ಬೆಳಗಿರೆ, ಸಿದ್ಧಿ ವಿನಾಯಕಗೆ ಬುದ್ಧಿ ಪ್ರದಾಯಕಗೆ, ಸಿದ್ಧಿ ವಿನಾಯಕಗೆ ಬುದ್ಧಿ ಪ್ರದಾಯಕಗೆ, ಮೂಷಿಕ ವಾಹನಗೆ ಮೋದಕ ಪ್ರಿಯನಿಗೆ, ಮೂಷಿಕ ವಾಹನಗೆ ಮೋದಕ ಪ್ರಿಯನಿಗೆ, ಆರುತಿಯನು ಎತ್ತಿರೆ ಗಣೇಶಗೆ ಮಂಗಳಾರುತಿಯನು ಬೆಳಗಿರೆ, ವ್ಯಾಸರಿಗೆ ಶಿಷ್ಯನಾಗಿ ಮಹಾಭಾರತ ಬರೆದವಗೆ, ವ್ಯಾಸರಿಗೆ ಶಿಷ್ಯನಾಗಿ ಮಹಾಭಾರತ ಬರೆದವಗೆ, ದೇವಗಣಾಧಿಗಳಿಗೆಲ್ಲ ಅಧಿಪತಿ ಆದವಗೆ, ದೇವಗಣಾಧಿಗಳಿಗೆಲ್ಲ ಅಧಿಪತಿ ಆದವಗೆ, ಆರುತಿಯನು ಎತ್ತಿರೆ ಗಣೇಶಗೆ ಮಂಗಳಾರುತಿಯನು ಬೆಳಗಿರೆ, ಧರೆಯೊಳಧಿಕವಾದ ಗೋಕರ್ಣಪುರದೊಳು, ಧರೆಯೊಳಧಿಕವಾದ ಗೋಕರ್ಣಪುರದೊಳು ವಾಸವಾಗಿ ಹ ನಮ್ಮ ಗೌರಿ ಪುತ್ರಗೆ ಅಮ್ಮ, ವಾಸವಾಗಿ ಹ ನಮ್ಮ ಈಶ ಪುತ್ರಗೆ ಅಮ್ಮ, ಆರುತಿಯನು ಎತ್ತಿರೆ ಗಣೇಶಗೆ ಮಂಗಳಾರುತಿಯನು. ಮತ್ ಭಗವದ್ ಮಹಾಪುರುಷಸ್ಯ ವಿಷ್ಣುಂ ರಾಜ್ಞಾಯ ಪ್ರವರ್ತಮಾನೆ ಆದ್ಯ ಬ್ರಾಹ್ಮಣ ದ್ವಿತೀಯ ಪ್ರಹರಾರ್ಧ ವಿಷ್ಣುಪದೇ ವೈವಸ್ವತ ಮನುಮಂತರೇ ಅಷ್ಟಾವಿಶಂತಿ ಯುಗೇ ಚತುಷ್ಕೇ ಜಂಬದ್ವೀಷೇ ಭರದ ವರ್ಷೇ
ಭರತಗಂಡೆ ದಂಡಕಾರಣ್ಯೆ ಗೋದಾವರ್ಯ ದಕ್ಷಿಣಾತೀರೆ ರೇವಾಯ ಉತ್ತರಾತೀರ ಬೌದ್ಧಾವತಾರ ಶ್ರೀರಾಮ ಕ್ಷೇತ್ರ ಆಸ್ಮಿನ್ನ ವರ್ತಮಾನ ಶ್ರೀಮಂಡೃಪಶಾಲಿ ವಾಹನ ಶಕೆ 1945 ಶೋಭಕೃತ ನಾಮ ಸಂವತ್ಸರೇಣ ಅತ ಶ್ರೀ ಪುಷ್ಯಮಾಸ ಶುಕ್ಲಪಕ್ಷ ಉತ್ತರಾಯಣೆ ಅಥ ಶ್ರೀ ದ್ವಾದಶೀ ತಿಥೌ ಮೃಗಶಿರ ನಕ್ಷತ್ರೇಣ ಸೋಮವಾರ ದಿವಸ ಅಥ ಶ್ರೀ ರಾಮಲಲ್ಲಾ ಪೂಜಾ ಪ್ರಯುಕ್ತ ಮಹಾಪ್ರಾಣ ಪ್ರತಿಷ್ಠಾಪನಾ ಪೂಜಾ ನಿಮಿತ್ಯ ಅಥ ಶ್ರೀ ಓಂ ಸೀತಾರಾಮಚಂದ್ರ ದೂತ ದೇವತಾ ಸಹಿತ ಅಥ ಶ್ರೀ ಮಾರುತಿ ದೇವತಾ ಸಹಿತ ಅಥ ಶ್ರೀ ವೇದೋಕ್ತಮ್ಮ ಓಂ ರಾಜಾಧಿರಾಜಾಯ ಪ್ರಸಯ್ಯ ಸಾಹಿನೇ ನಮೋ ವಯಂ ವೈಶ್ರವಣಾಯ ಕೂರ್ಮಹೇ ಸಮೇ ಕಾಮಾನ್ ಕಾಮಕಾಮಾಯ ಮಹ್ಯಮ್ಮ ಕಾಮೇಶ್ವರೋ ವೈಶ್ರವಣೋ ದದಾತೋ ಕುಬೇರಾಯ ವೈಶ್ರವಣಾಯ ಮಹಾರಾಜಾಯ ತೇ ನಮಃ ಓಂ ಯತ್ತೇನ ಯಜ್ಞಮಯ ಜಂತದೇವ ತಾನಿ ಧರ್ಮಾಣಿ ಪ್ರಥಮನ್ಯಾಸಂ ದೇಹನಾಕಂ ಮಹಿಮಾನಃ ಸಜಂತೆ ಯತ್ರ ಪೂರ್ವೇ ಸಾಧ್ಯಾ ಸಂತಿ ದೇವಾಃ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಶ್ಚ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಓಂ ಸಹನಾಹವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾಃ ವೈ ಓಂ ಶಾಂತಿ ಶಾಂತಿ ಶಾಂತಿಃ ಓಂ ಅಕ್ಷತಾಂಚ ಸ್ವರಶ್ರೇಷ್ಠ ಕುಂಕುಮೇಣ ಶುಶೋಭಿತ ಮಯಾ ನಿವೇತ ಗ್ರಹಾಣ ಮಂಗಲಂ ಪಿತ್ಯರ್ಥಮ್ಮ ಓಂ ಅತಶ್ರೀ ಸೀತಾರಾಮಚಂದ್ರ ದೇವತಾಭ್ಯೇ ನಮಃ ವೇದೋಕ್ತ ಮಂತ್ರ ಪುಷ್ಪಂ ಸಮರ್ಪಯಾಮೇ ಚಂದ್ರ ಪ್ರಭುಕ್ಕೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್.